ಅವನ ಮನೆಗೆ ಆ ಸಿ ಎಂ ನಾನು ಮತ್ತೆ ಇಲ್ಲಿ ಮುಂದುವರಿಸ್ತಾ ಇದ್ದೀನಿ ಈ ಡಿಬೇಟ್ ಅನ್ನ. ಇದೇ ಡಿಬೇಟ್ ಅಲ್ಲಿ ನಾವು ಸಾಧ್ಯತೆ ನಂಬರ್ ಟೂ ಈ ಕಡೆ ಕೂಡ ಗಮನ ಕೊಡಬೇಕಾಗುತ್ತೆ. ಒಂದು ವೇಳೆ ಬಿಜೆಪಿ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಬಂದ್ರೆ ಏನಾಗಬಹುದು ಅಂತ ಹೇಳಿ, ಸ್ಪಷ್ಟ ಬಹುಮತದ ಸಾಧ್ಯತೆ ಬಿಜೆಪಿಗೆ ಬಂದ್ರೆ, ಇದು ಇಲ್ಲಿ ಮೊದಲನೇ ಸಾಧ್ಯತೆ. ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಬಂದ್ರೆ ಏನು ಅಂತ ನೋಡಿದ್ವಿ. ಎರಡನೇ ಸಾಧ್ಯತೆ, ಬಿಜೆಪಿಗೆ ಸ್ಪಷ್ಟ ಬಹುಮತ ಬಂದ್ರೆ ಬಿ ಎಸ್ ವೈ ಮುಖ್ಯಮಂತ್ರಿ ಆಗೋದು ನಿಶ್ಚಿತ. ಅವ್ರು ಹೇಳಿದ್ದೇನು, ಯಡಿಯೂರಪ್ಪನವ್ರನ್ನ ಸಿ ಎಂ ಮಾಡ್ತೀವಿ ಅಂತ ಹೇಳಿ ಆ ಪ್ರಕಾರ ನಡ್ಕೊಳ್ಬೇಕಾಗುತ್ತೆ. ಆ ಕಾರಣಕ್ಕೆ ಬಿ ಎಸ್ ವೈ ಅವರು ಮುಖ್ಯಮಂತ್ರಿ ಆಗೋದು ಪಕ್ಕ ಆಗುತ್ತೆ, ಅದು ಕನ್ಫರ್ಮ್ ಆಗುತ್ತೆ. ಇನ್ನೊಂದು ಕಡೆಯಲ್ಲಿ ಡಿ ಸಿ ಎಂ ಸ್ಥಾನಕ್ಕೋಸ್ಕರವಾಗಿ ಬಿಜೆಪಿನಲ್ಲೇ ಪೈಪೋಟಿ ಕೂಡ ಎದುರಾಗಬಹುದಾಗತ್ತೆ. ಶ್ರೀರಾಮುಲು ಅವರನ್ನ ಇಂಡೈರೆಕ್ಟ್ಲಿ ಮಾತುಗಳು ಕೇಳಿ ಬರ್ತಿರೋದೇನು ಅಂತ ಹೇಳಿದ್ರೆ, ಬಿಜೆಪಿ ಗೆದ್ರೆ ಉಪಮುಖ್ಯಮಂತ್ರಿ ಮಾಡ್ತಾರಂತೆ ಅಂತ ಹೇಳಿ. ಆ ಕಾರಣಕ್ಕೆ ಅದು ನಾಯಕ ಸಮುದಾಯ ಒಗ್ಗಟ್ಟಾಗಿದ್ದಾರೆ, ಏನೋ ನಾವು ಮಾಡಬೇಕು ಈ ವಿಚಾರದಲ್ಲಿ ಅಂತ ಹೇಳಿ. ಆ ಕಾರಣಕ್ಕೆ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಒಂದು ಪೈಪೋಟಿ ಕೂಡ ಆಗಬಹುದಾಗತ್ತೆ ಅಂತ ಹೇಳಿ. ಡಿ ಸಿ ಎಂ ಸ್ಥಾನವನ್ನು ಯಾರು ಪಡ್ಕೊಳ್ತಾರೋ ಅವರು ಬಿ ಎಸ್ ವೈ ಅವರಿಗೆ ಉತ್ತರಾಧಿಕಾರಿಯಾಗುವ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿರಲ್ಲ. ಇದು ಇನ್ನೊಂದು ಸಾಧ್ಯತೆ. ಅಂದರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಇನ್ನೊಬ್ಬರಾದರೆ ಅವರೇ ಉತ್ತರಾಧಿಕಾರಿ, ಸಹಜವಾಗಿ ಆ ಸಾಧ್ಯತೆ ಕೂಡ ಇಲ್ಲಿರುತ್ತೆ. ಆನಂತರದಲ್ಲಿ ಶ್ರೀರಾಮುಲು ಅವರನ್ನ ಕೊಟ್ಟ ಮಾತಿನಂತೆ ಅಥವಾ ಏನು ಒಂದು ವಿಷಯವನ್ನು ಹರಿಯ ಬಿಟ್ಟಿದ್ರೋ ಆ ಪ್ರಕಾರವಾಗಿ ಉಪಮುಖ್ಯಮಂತ್ರಿ ಮಾಡಬಹುದಾಗತ್ತೆ. ಈ ಸಾಧ್ಯತೆಯನ್ನು ಕೂಡ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಇದೇ ವಿಚಾರದಲ್ಲಿ ಅಜಿತ್ ನೋಡಿ, ಎಸ್, ಎರಡು ಸಾಧ್ಯತೆಗಳ ಬಗ್ಗೆ ಈಗಾಗಲೇ ನನ್ನ ಕುಲಿ ರಮಾಕಾಂತ್ ಹೇಳಿದ್ರು. ಒಟ್ಟು 5 ಸಾಧ್ಯತೆಗಳು. 15ನೇ ತಾರೀಕು ಮಧ್ಯಾಹ್ನ 12 ಗಂಟೆ ಹೊತ್ತಿಗೆ 5 ಪೈಕಿ ಒಂದು ಸಾಧ್ಯತೆ ನಿಮ್ಮ ಎದುರಿಗೆ ತೆರೆದುಕೊಳ್ಳುವಂಥ ಸ್ಪಷ್ಟವಾದ ಸೂಚನೆ ಇದೆ. ಅದರ ಪೈಕಿ 2, ಒಂದು ಪಕ್ಷಕ್ಕೆ ಸ್ಪಷ್ಟ ಬಹುಮತ ಬಂದು ಬಿಡಬಹುದು. ಆ ಸಾಧ್ಯತೆ ಈಗಾಗಲೇ ನಿಮ್ಮೆದುರಿಗೆ 7 ಎಕ್ಸಿಟ್ ಪೋಲ್ಗಳನ್ನು ತೋರಿಸಿದ್ದೀವಿ. ಒಂದು ಮಾತ್ರ ಹೇಳುತ್ತೆ ಬಿಜೆಪಿ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರುತ್ತೆ ಅಂತ. ನಮ್ಮ ಮಧ್ಯೆ ಇರುವಂಥ ರಾಜಕೀಯ ವಿಶ್ಲೇಷಕರಾದ ಮಹಾದೇವ್ ಪ್ರಕಾಶ್ ಅವರು ಕೂಡ ಅದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಸಿಂಪಲ್ ಮೆಜಾರಿಟಿ ಬಿಜೆಪಿಗೆ ಬರುತ್ತೆ ಅಂತ. ಒಂದು ವೇಳೆ ಕಾಂಗ್ರೆಸ್ಗೆ ಸಿಂಪಲ್ ಮೆಜಾರಿಟಿ ಬಂದ್ರೆ ಎಲ್ಲಾ ಸರ್ವೆಗಳು ತಲೆ ಕೆಳಗಾಗಿ, ಇವನ್ ಅಜಿತ್ ಕೂಡ ಹೇಳಿದ್ರು, ಅಂದ್ರೆ ಸಿಂಗಲ್ ಲಾರ್ಜೆಸ್ಟ್ ವಿಲ್ ಬಿ ಬಿಜೆಪಿ ಅಂತ ಅನ್ನಿಸ್ತಾ ಇದೆ. ಒಂದು ವೇಳೆ ಕಾಂಗ್ರೆಸ್ ಈ ಎಲ್ಲಾ ಎಕ್ಸಿಟ್ ಪೋಲ್ಗಳನ್ನು ತಲೆ ಕೆಳಗು ಮಾಡಿ ಕಾಂಗ್ರೆಸ್ ಸಿಂಗಲ್ ಲಾರ್ಜೆಸ್ಟ್ ಆದರೆ, ರವಿ ಹೆಗಡೆ ಸರ್, ಸಿದ್ದರಾಮಯ್ಯ ವಿಲ್ ಬಿ ದಿ ಸಿ ಎಂ ಅಗೇನ್? ಯಾಕೆಂತಂದರೆ ಒಂದ್ಸತಿಗೆ ಸಿಂಗಲ್ ಲಾರ್ಜೆಸ್ಟ್ ಅಂತೇಳಿ ಆದ ತಕ್ಷಣ ಉಳಿದವರ ಪ್ಲೇ ಅಥವಾ ಬಾರ್ಗೇನಿಂಗ್ ಪವರ್ ಕಡಿಮೆ ಆಗ್ಬಿಡುತ್ತೆ. ಈಗ ಏನು ಮಾಡಬೇಕು, ಅದನ್ನು ನಾವು ಬೇಕು ಅಂತಂದರೆ ಒಂದು ದಲಿತ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಬೇಕು, ಆವಾಗ ಇವರನ್ನು ಬದಿಗಿಡಬೇಕು. ಆವಾಗ ಅದನ್ನು ಸಿದ್ದರಾಮಯ್ಯ ಅವರು ದಲಿತ ಮುಖ್ಯಮಂತ್ರಿ ಅಂದರೆ ಖರ್ಗೆ ಅವರ ಹೆಸರನ್ನೇ ಹೇಳ್ತಾರೆ ಅಂತ ಯಾವ ಗ್ಯಾರಂಟಿ? ಮಾದೇವಪ್ಪ ಅವ್ರ ಹೆಸರು ಹೇಳ್ಬೋದು, ಮಾದೇವಪ್ಪ ಹೆಸರನ್ನ ಹೇಳ್ಬೋದು. ದಲಿತ ಮುಖ್ಯಮಂತ್ರಿ ಅಂತ ಅವ್ರು ನಂಬ್ಕೊಂಡು ಹೇಳ್ತಿದಾರಾ ಏನು? ನಾವು ಯಾಕೆ ಈ ಇನ್ನೊಂದಾಗತ್ತೆ, ಇದಿಷ್ಟು ಇದು ಒಂದು ಇಲೆಕ್ಷನ್ ಆದ್ಮೇಲೆ ಈಗ ಸರ್ಕಾರ ಗೆದ್ದ ತಕ್ಷಣ ಇದಿಷ್ಟಕ್ಕೆ ಮುಗಿದೋಗಲ್ಲ, ಇನ್ನು 2 ತಿಂಗಳಲ್ಲಿ ಮತ್ತೆ ಇನ್ನೊಂದು ಚುನಾವಣೆಯ ಶುರುವಾಗ್ಬಿಡತ್ತೆ. ಲೋಕಸಭಾ ಚುನಾವಣೆದು, ಲೋಕಸಭಾ ಚುನಾವಣೆ ಇದೆಯಲ್ಲ, ಅದು ಕಾಂಗ್ರೆಸ್ಗೆ ಮತ್ತು ಮೋದಿ ಅವರಿಗೆ ಬಹಳ ಬಹಳ ಇಂಪಾರ್ಟೆಂಟ್ ಅದು. ಯಾಕೆಂತಂದ್ರೆ ಅಲ್ಲಿ ಈ ಸತಿಗೆ ಯಾರು ಸರ್ಕಾರವನ್ನು ರಚಿಸೋದು ಅನ್ನುವಂಥದ್ದು ಇದೆಯಲ್ಲ, ಮೋದಿ ಅವರಿಗೆ ಕರ್ನಾಟಕವನ್ನು ಬೇಕಾದರೂ ಕಳ್ಕೊಳ್ಳೋಕೆ ರೆಡಿ ಇರ್ತಾರೆ, ಬಿಟ್ಟು ದೆಹಲಿಯನ್ನು ಕಳ್ಕೊಳ್ಳೋಕೆ ಸಿದ್ಧ ಇರಲ್ಲ. ಅದೇ ರೀತಿಯಾಗಿ ಕಾಂಗ್ರೆಸ್ಗೂ ಕೂಡ ಅಷ್ಟೇ, ಇಲ್ಲಿ ಕರ್ನಾಟಕವನ್ನು ಉಳಿಸ್ಕೊಳ್ಳೋಂಥದ್ದು ಎಷ್ಟು ಮುಖ್ಯ ಆಗುತ್ತೋ ಅಲ್ಲೂ ಅಷ್ಟೇ ಮುಖ್ಯ ಆಗುತ್ತೆ. ಕರ್ನಾಟಕದಲ್ಲಿ ಈಗ ಮೋದಿಯವರಾಗಲಿ ಅಥವಾ ಬಿ ಜೆ ಪಿಯವರಾಗಲಿ ಯಡಿಯೂರಪ್ಪನವರನ್ನು ಬಿಟ್ಟು ಹೆಂಗೆ ಚುನಾವಣೆಯನ್ನು ಯೋಚನೆ ಮಾಡೋಕ್ಕೆ ಸಾಧ್ಯ ಇಲ್ವೋ, ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಕೂಡ ಅಷ್ಟೇ. ಸಿದ್ದರಾಮಯ್ಯವರನ್ನ ಬಿಟ್ಟು ಇಲೆಕ್ಷನನ್ನು ಯೋಚನೆ ಮಾಡುವ ಸ್ಥಿತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇಲ್ಲ. ಸೊ ಹಾಗಾಗಿ ಈಗ ಯಾವುದೋ ಒಂದನ್ನು ಇವ್ರನ್ನ ಬದಿಗಿಟ್ಟು ಇನ್ನೊಬ್ಬರನ್ನ ಯಾರನ್ನೋ ಮಾಡ್ತೀವಿ ಅಂತ ಹೋಗಿ ಆಗ ಸಿದ್ದರಾಮಯ್ಯ ಅವರ ಆ ಬೆಂಬಲ ಎಂಟೈರ್ ಒಂದು ಕಾಂಬಿನೇಷನ್ ಮಾಡಿದ್ರಲ್ಲ, ಅಹಿಂದ ಒಂದು ಕಾಂಬಿನೇಷನ್ ಇಟ್ಸ್ ವರ್ಕಿಂಗ್ ಅನ್ನೋದಾದರೆ ಅದನ್ನು ಕಳ್ಕೊಳ್ಳೋಕೆ ಯಾವ ಪಕ್ಷ ರೆಡಿ ಇರುತ್ತೆ? ಕಾಂಗ್ರೆಸ್ ನನ್ನ ಪಕ್ಷ ರೆಡಿ ಇರಲ್ಲ. ಹಾಗೇನಾದರೂ ಅವರು ದಲಿತ ಮುಖ್ಯಮಂತ್ರಿ ಅಥವಾ ಹಳೆ ಕಾಂಗ್ರೆಸ್ಸಿಗೆ ಯಾರಿಗಾದ್ರೂ ಕೊಡಬೇಕು ಅಂತ ಪರಮೇಶ್ವರ ಹೆಸರನ್ನು ಅಥವಾ ಖರ್ಗೆ ಅವರ ಹೆಸರನ್ನು ಥಿಂಕ್ ಮಾಡೋದಾದ್ರೂ ಅದು 2019 ಜೂನ್ ನಂತರ ಥಿಂಕ್ ಮಾಡ್ತಾರೆ ಹೊರತು ಅಲ್ಲಿವರೆಗೆ ಯಾವುದೇ ರೀತಿಯಾದ ಪ್ರಶ್ನೆ ಇಲ್ಲ. ನನ್ನ ಪ್ರಕಾರ ಪ್ರಶ್ನಾತೀತವಾಗಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ್ತಾರೆ. ಇನ್ ಕೇಸ್ ಏನಾದರೂ ದಲಿತ ಮುಖ್ಯಮಂತ್ರಿ ಮಾಡಬೇಕು ಅನ್ನೋಂಥದ್ದು ಇವತ್ತು ಅವರು ಪ್ರಸ್ತಾಪ ಮಾಡಿರೋದ್ರಿಂದ, ಇವತ್ತು ಅವ್ರು ಪ್ರಸ್ತಾಪ ಮಾಡುವ ಅಗತ್ಯ ಇರಲಿಲ್ಲ, ಬಟ್ ಮಾಡಿರೋದ್ರಿಂದ ಆ ಥರದ್ದು ಏನಾದ್ರು ಚಿಂತೆ ಇದೆ ಅಂತೇಳಾದರೆ ಪ್ರಾಬ್ಲಿ ಅದು ಮಹಾದೇವಪ್ಪ ಅವ್ರ ಕಡೆಗೆ ಒಲಿಯುವಂಥ ಸಾಧ್ಯತೆ ಜಾಸ್ತಿ ಕಾಣಿಸುತ್ತೆ. ಅರವಿಂದ ರೇಷ್ಮೆ ಸರ್, 100 ಪೈಕಿ ಸಾಧ್ಯತೆ ಎಷ್ಟು ಕಾಂಗ್ರೆಸ್ಸಿಗೆ ಸಿಂಪಲ್ ಮೆಜಾರಿಟಿ ಬಂದುಬಿಡುತ್ತೆ, ಸ್ಪಷ್ಟ ಬಹುಮತ ಬರುತ್ತೆ? ನನಗನ್ಸುತ್ತೆ ಸಿದ್ದರಾಮಯ್ಯನವರು ಬಹುಶಃ ಪಿ ಎಂ ಕ್ಯಾಂಡಿಡೇಟ್ ಆಗ್ತಾರೆ. ಇಲ್ಲಿ ರಾಹುಲ್ ಗಾಂಧಿ ಅವರು ಎಕ್ಸಾಕ್ಟ್ಲಿ
ರಾಷ್ಟ್ರ ರಾಜಕಾರಣದಲ್ಲಿ ನರೇಂದ್ರ ಮೋದಿ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಬಿಂಬಿತರಾಗ್ತಾರೆ. ನಮ್ಮ ರಾಷ್ಟ್ರೀಯ ಮಾಧ್ಯಮ ರಾಷ್ಟ್ರೀಯ ಮಾಧ್ಯಮಗಳು ಸಿದ್ದರಾಮಯ್ಯ ಬಿಂಬಿಸ್ತಾ ಹೊರಟಲ್ಲ, ರಾಷ್ಟ್ರೀಯ ಮಟ್ಟದಲ್ಲಿ ಅಲ್ಲ, ಒಂದು ರಾಷ್ಟ್ರ ಮಟ್ಟದಲ್ಲಿ ರಾಜಕೀಯ ಪರ್ಯಾಯ ಕೊಡಬಲ್ಲ ಶಕ್ತಿ ಸಿದ್ದರಾಮಯ್ಯನಲ್ಲಿದೆ. ಆಲ್ಟರ್ನೇಟಿವ್ ಅಂತ ಹೇಳಕ್ ಶುರು ಮಾಡಿದ್ರಲ್ಲ, ಬಹುಶಃ ರಾಹುಲ್ ಗಾಂಧಿ ಅವ್ರಿಗೆ ಆತಂಕ ಆಗಿರ್ಬೋದು. ಕಡೆ ದಿವಸ ಇಲ್ಲ ನಾನೇ ಪಿ ಎಂ ಆಗ್ಲಿಕ್ಕೆ ತಯಾರು ಅಂತ ಅವ್ರು ಹೇಳಬೇಕಾಗ್ಬಂತು. ಅದ್ಬಿಟ್ಟು ತುಂಬಾ ನೂರರ ಪೈಕಿ ಸಾಧ್ಯತೆ ಎಷ್ಟು ಸರ್ ಕಾಂಗ್ರೆಸ್ ಸಿಂಪಲ್ ಮೆಜಾರಿಟಿ ಪಡೆಯುವಂಥದ್ದು ನಿಮ್ಮ ಪ್ರಕಾರ? 80% ಸಿಂಪಲ್ ಮೆಜಾರಿಟಿ. ಸಿಂಪಲ್ ಸ್ಪಷ್ಟ ಬಹುಮತದ ಮೇಲೆ ಕಾಂಗ್ರೆಸ್ ಮತ್ತೊಮ್ಮೆ ಅಧಿಕಾರಕ್ಕೆ ಬರುವಂತಹ ಸಾಧ್ಯತೆ 80% ಇದೆ. ಯಾಕಂದ್ರೆ ಒಂದ್ ಕಡೆ ಮೋದಿ ಅವರು ಕಾರ್ಪೆಟ್ ಬಾಂಬಿಂಗ್ ಮಾಡ್ತಾ ಹೋದ್ರು ಕೂಡ ಓಕೆ ಒಂಟಿ ಸಲಗಿಂತರ ಓಡಾಡಿದ್ರು ಸಿದ್ದರಾಮಯ್ಯ ಅನೇಕ ತಾಲೂಕು ಕೇಂದ್ರಗಳಲ್ಲಿ. ಸಿದ್ದರಾಮಯ್ಯನವರಿಗೆ ಬಹಳ ಅನಿರೀಕ್ಷಿತವಾದ ದೊಡ್ಡ ಪ್ರಮಾಣದ ಇಬ್ಬರು ರಾಜಕೀಯ ಪರಿಣಿತರು ನಮ್ಮ ಪ್ಯಾನೆಲ್ ನಲ್ಲಿ ಇರುವಂತದ್ದು ತದ್ವಿರುದ್ಧವಾದ ಅಭಿಪ್ರಾಯಗಳನ್ನು ಇಟ್ಕೊಂಡಿದ್ದಾರೆ. ಮಹಾದೇವ್ ಪ್ರಕಾಶ್ ಅವರು ಹೇಳ್ತಾರೆ ಬಿಜೆಪಿ ಸಿಂಪಲ್ ಮೆಜಾರಿಟಿ ಅಂತ, ರವೀಂದ್ರ ರೇಷ್ಮೆ ಅವರು 100-80% ಕಾಂಗ್ರೆಸ್ ಸಿಂಪಲ್ ಮೆಜಾರಿಟಿ. ಸಮರ್ಥನೆಯನ್ನು ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ರವಿ ಹೆಗಡೆ ಅವರು ಒಂದು ಮಾತು ಹೇಳಿದ್ರು, ಇಲ್ಲ ಕನ್ಕ್ಲೂಡ್, ರವಿ ಹೆಗಡೆ ಅವರು ಒಂದು ಮಾತು ಹೇಳಿದ್ರು, ದಕ್ಷಿಣ ಕರ್ನಾಟಕದಲ್ಲಿ ಅಡ್ರ ಕರೆಂಟ್ ಇದೆ, ಒಕ್ಕಲಿಗ ಮತ ಬ್ಯಾಂಕ್ ಏನ್ ನಿರ್ಧಾರ ಕೈಗೊಳ್ಳುತ್ತೆ ಅನ್ನೋದು ಗೊತ್ತಿಲ್ಲ ಅನ್ನುವ ಮಾತನ್ನ ಹೇಳಿದ್ರು. ನೋಡಿ, ದೇರ್ ಇಸ್ 89 ಸೀಟ್ ಇನ್ ಸೌತ್ ಕರ್ನಾಟಕ, ರೆಸ್ಟ್ ಆಫ್ ಬ್ಯಾಂಗ್ಳೂರ್ 61 ಸೀಟ್ಸ್ ಅಲ್ಲಿ ಮಂಡ್ಯ, ಮೈಸೂರು, ರಾಮನಗರ, ತುಮಕೂರು, ಹಾಸನ್, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ, ಈ ಕೊಡಗು, ಈ 9 ಜಿಲ್ಲೆಗಳಲ್ಲಿ JDS ವಿಲ್ ಕ್ರಾಸ್ 35 ಸೀಟ್ಸ್. ಲಾಸ್ಟ್ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ 2004 ಅಲ್ಲಿ ಸೌತ್ ಕರ್ನಾಟಕದಲ್ಲಿ ಅದರ ರೆಸ್ಟ್ ಆಫ್ ಬ್ಯಾಂಗ್ಳೂರಲ್ಲಿ ಕಾಂಗ್ರೆಸ್ 127 ಸೀಟ್ಸ್. ಈ ಸರಿ 15 ಸೀಟ್ಸ್ ಬರಲ್ಲ. ಸಿದ್ದರಾಮಯ್ಯನ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ, ಉತ್ತರ ಕರ್ನಾಟಕ ಲಿಂಗಾಯತ ಸಿದ್ದರಾಮಯ್ಯ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ ಅನ್ನೋ ಗ್ರಹಿಕೆ ಏನಿದೆ ಅದು ಪೂರ್ತಿ ಸತ್ಯವಾಗಲಾರದು. ತುಮಕೂರಲ್ಲಿ ಔಟ್ ಆಫ್ 11 JDS ವಿಲ್ ವಿನ್ ಅರೌಂಡ್ 5 ಅಂಡ್ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ 11 ಸೀಟ್ಸ್ ಅಲ್ಲಿ JDS ವಿಲ್ ವಿನ್ ಅರೌಂಡ್ 7 ಸೀಟ್ಸ್. ಓಕೆ, ಲುಕ್ ಅಟ್ ಹಿಸ್ ಕಾನ್ಫಿಡೆನ್ಸ್, ಲುಕ್ ಅಟ್ ಹಿಸ್ ಕಾನ್ಫಿಡೆನ್ಸ್. ಅವರು ಬರ್ತೀನಿ ಸರ್, ಅವರು ತಮ್ಮ ಲಾಜಿಕ್ ಅನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಅವರು ಯಾಕೆ ಕಾಂಗ್ರೆಸ್ ಮತ್ತೊಂದು ಸಲ ಸಿಂಪಲ್ ಮೆಜಾರಿಟಿ ಪಡೆದು ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರುವ ಸಾಧ್ಯತೆ 80% ಇದೆ ಅಂತ ರವೀಂದ್ರ ರೇಷ್ಮೆ ಸರ್ ಹೇಳ್ತಾ ಇದ್ದಾರೆ. ಹೀ ಇಸ್ ಎಕ್ಸ್ಪ್ಲೇನಿಂಗ್. ನಾವು ಉದ್ದಕ್ಕೂ ಆಳುವ ಪಕ್ಷದ ಸಫಲತೆ ವೈಫಲ್ಯಗಳನ್ನು ಮಾತ್ರ ಚರ್ಚೆ ಮಾಡ್ತಾ ಬಂದಿ ಹೊರತು ಎರಡೂ ವಿರೋಧ ಪಕ್ಷಗಳ ವೈಫಲ್ಯ ಏನಿತ್ತು ಅದು ಬಹಳ ಎದ್ದು ಕಾಣ್ತಾ ಇತ್ತು. ತೀರಾ ಸಿದ್ದರಾಮಯ್ಯ ಇವರನ್ನೆಲ್ಲ ಸ್ಕೂಲ್ ಬಾಯ್ಸ್ ತರ ಟ್ರೀಟ್ ಮಾಡ್ತಾ ಬಂದ್ಬಿಟ್ರು. ಸಿದ್ದರಾಮಯ್ಯ ಪಟ ಬೈದು ಬಡದ ಹಾಕಿದ್ರೆ ಉತ್ತರ ಕೊಡೋ ಶಕ್ತಿ ಕೂಡ ಕಳ್ಕೊಂಡ್ಬಿಟ್ಟಿದ್ರು. ಹಾಗಾಗಿ ಎಲ್ಲ ಒಂದ್ ಕಡೆ ಪ್ರತಿಯೊಂದು ತಾಲೂಕು ಕೇಂದ್ರಗಳಲ್ಲಿ ಕೂಡ ಅದು ತಮ್ಮ ಜಾತಿ ಸಂಖ್ಯಾಬಲ ಇಲ್ಲದೆ ಇದ್ದ ಕಡೆ ಕೂಡ ಸಿದ್ದರಾಮಯ್ಯ ಕಡೆ ಕ್ಷಣದಲ್ಲೂ ಕೂಡ ಆಕರ್ಷಿಸ್ತಾ ಇದ್ದ ಜನಸಮೂಹ ಏನಿರ್ತಾ ಇತ್ತು ಅದು ಯಾವ ರೀತಿ ತೀರ್ಮಾನ ಮಾಡುತ್ತೆ ಅನ್ನೋದು ಇವತ್ತಿಗೂ ನನಗೆ ಕುತೂಹಲಕರವಾಗಿ. ಈ ತರ ಸಾರ್ವಜನಿಕವಾಗಿ ಒಕ್ಕಲಿಗರು ಲಿಂಗಾಯತರು ತಿರುಗಿ ಬಿದ್ದಿದ್ದಾರೆ ಅನ್ನೋ ಗ್ರಹಿಕೆಗೆ ಪ್ರಶಾಂತ್ ನಾಥ್ ಅವರನ್ನ ಇಬ್ಬರು ಮಧ್ಯದಲ್ಲಿ ಕೂಡಿಸಿರೋದಕ್ಕೂ ಕಾರಣ ಇದೆ. ನಾವು ರವೀಂದ್ರ ರೇಷ್ಮೆ ಅವರಿಗೆ ಕೇಳ್ಬೇಕನ್ಸುತ್ತೆ, 83ರಲ್ಲಿ ಆಂಟಿ ಕಾಂಗ್ರೆಸ್ ಸರ್ಕಾರಗಳು ಕರ್ನಾಟಕದಲ್ಲಿ ಆರಂಭ ಆದ ನಂತರ ರಾಮಕೃಷ್ಣ ಹೆಗಡೆ ಅವರ ಕಾಲದಿಂದ 89, 99, 2013 ಮೂರು ಕಾಂಗ್ರೆಸ್ನ ಸ್ಪಷ್ಟ ಬಹುಮತದ ಸರ್ಕಾರಗಳು. ಆಗ ವಿಪಕ್ಷಗಳು ಡಿಸರೆ ಪರಿಸ್ಥಿತಿಯಲ್ಲಿದ್ವು, ವಿಪಕ್ಷಗಳು ಒಡೆದು ಹೋಗಿದ್ವು. ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಒಂದು ಸ್ಪಷ್ಟ ಬಹುಮತವನ್ನು ಪಡೆದಿತ್ತು. 2013ರಲ್ಲಿ ಕೂಡ ಪಡೆದಿದ್ದು 122. ಈಗ ನೀವು ಎಷ್ಟೇ ಲೆಕ್ಕ ಹಾಕಿದರೂ ಕೂಡ ಕಾಂಗ್ರೆಸ್ ಮತ್ತು BJPಯ ವೋಟ್ ಶೇರ್ ಡಿಫ್ರೆನ್ಸ್ ರೌಂಡ್ ಅಬೌಟ್ 3-4% ಅಥವಾ ಒಟ್ಟಿಗೆ ಬರ್ತಕ್ಕಂಥ ಸಾಧ್ಯತೆಗಳು ಇವೆ. ಇಲ್ಲದ್ರೆ 2008 ರೀತಿ 1.5% ಡಿಫ್ರೆನ್ಸ್ ಇರ್ತದೆ. ಅಂಥ ಸಂದರ್ಭದಲ್ಲಿ ರಿಸರ್ಜೆಂಟ್ BJP, ನಾನು 2013 ಕಂಪೇರ್ ಮಾಡಿ ಹೇಳ್ತಿದ್ದೆ, ನಾನು ರಿಸರ್ಜೆಂಟ್ BJP ನಾಟ್ ಇನ್ ಟರ್ಮ್ಸ್ ಆಫ್ 2014, ಕರ್ನಾಟಕದ ಮಟ್ಟಿಗೆ 13ರ ನಂತರ ರಿಸರ್ಜೆಂಟ್ BJP ಇದ್ದಾಗ ಕಾಂಗ್ರೆಸ್ಗೆ ಸ್ಪಷ್ಟ ಬಹುಮತ ಎಲ್ಲಿಂದ
ಹೇಗೆ ಬರುತ್ತೆ ಅಂತಕ್ಕಂಥದ್ದು ಪ್ರಶ್ನೆ. ಜಾತೀಯ ಪೊಲರೈಸೇಷನ್ಗಳ ಬಗ್ಗೆ ನಾವು ನಂತರ ಮಾತನಾಡೋಣ. ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ತೆಗೆದುಕೊಂಡರೂ ಕೂಡ ಬಿಜೆಪಿ ಮತ್ತು ಕಾಂಗ್ರೆಸ್ ಒಂದು ಸ್ಪಷ್ಟ ಬಹುಮತದತ್ತ ಹೋಗಬೇಕಾದ್ರೆ ಬಿಜೆಪಿ 70-65 ಹೋಗಬೇಕು ಅಂತ ಪರಿಸ್ಥಿತಿ. ಅಂಥ ಪರಿಸ್ಥಿತಿ ಉಂಟ ಕರ್ನಾಟಕದಲ್ಲಿ. ನನಗೆಲ್ಲ ಎಲ್ಲಕ್ಕಿಂತ ಮುಖ್ಯವಾಗಿ ಕಾಂಗ್ರೆಸ್ನ ವೋಟ್ ಬ್ಯಾಂಕು 35% ಇಂದ ಜಾಸ್ತಿ ಆಗಿಲ್ಲ. 2030 ಇಟ್ ಇಸ್ ಓನ್ಲಿ 1.60 ಕಾಂಗ್ರೆಸ್ನ ವೋಟ್ ಶೇರ್ ಜಾಸ್ತಿ ಆಗಿರೋದು. 2004 35, 2008 35, 2030 36.60. ವೆನ್ ದಟ್ ಈಸ್ ದ ಕೇಸ್, 36.60 ತಗೊಂಡಿರೋ ಕಾಂಗ್ರೆಸ್ 123 ತಗೊಳ್ತು. ಇವತ್ತು ಬಿಜೆಪಿ ವೋಟ್ ಶೇರ್ ಯುನೈಟ್ ಆದಾಗ ಮಾದೇವ್ ಪ್ರಕಾಶ್ ಅವರೇ ಕಾಂಗ್ರೆಸ್ಸು ಬಿಜೆಪಿ ಅಷ್ಟು ಯೋಚನೆ ಮಾಡಿದಷ್ಟು ಸುವರ್ಣ ನ್ಯೂಸ್ ಬಗ್ಗೆ ಯೋಚನೆ ಮಾಡಿ ಸರ್. ಒಂದು ಬ್ರೇಕ್ ಟೈಮ್ ಆಗಿದೆ ಪ್ಲೀಸ್, ಒಂದು ಸಣ್ಣ ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ.